ಆತ್ಮೀಯರೇ ನಮಸ್ಕಾರ, ನಾನು ನಿಮ್ಮ ಸ್ನೇಹ ಗುರು ಬಿ ಹರೀಶ್. ಆತ್ಮೀಯರೇ, ನೀವೇನಾದರೂ ನಮ್ಮ ಚಾನೆಲ್ ಅನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ, ಇವತ್ತಿನ ವಿಶೇಷ ವಿಷಯವನ್ನ ಚರ್ಚೆ ಮಾಡೋಣ. ಇವತ್ತಿನ ವಿಶೇಷ ವಿಷಯ, ಮುಂದಿನ ವರ್ಷ ಪಠ್ಯ ಪುಸ್ತಕ ಬದಲಾವಣೆ, ಎನ್ಇಪಿ ರದ್ದು. ಆತ್ಮೀಯರೇ, ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ವಿದ್ಯಾರ್ಥಿಗಳಲ್ಲಿ ಮತ್ತು ಪೋಷಕರಲ್ಲಿ ಕಾಡುವಂತಹ ಬಹುದೊಡ್ಡ ಪ್ರಶ್ನೆ ಏನಂತಂದ್ರೆ, ಮುಂದಿನ ವರ್ಷ ಪಠ್ಯ ಪುಸ್ತಕ ಬದಲಾವಣೆಯಾಗುತ್ತಾ? ಯಾಕೆ ಈ ಪ್ರಶ್ನೆ ಕಾಡುತ್ತೆ ಅಂತಂದ್ರೆ, ಈ ಹಿಂದೆ ಇದ್ದ ಬಿಜೆಪಿ ಸರ್ಕಾರ ಪಠ್ಯ ಪುಸ್ತಕಗಳಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ಮಾಡಿತ್ತು, ಪರಿಷ್ಕರಣೆಯನ್ನ ಮಾಡಿ ಬದಲಾವಣೆಯ ಪಠ್ಯ ಪುಸ್ತಕಗಳನ್ನ ವಿದ್ಯಾರ್ಥಿಗಳ ಕೈಗೆ ನೀಡಿತ್ತು. ಇದಕ್ಕೆ ಪರ ಮತ್ತು ವಿರೋಧಗಳು ಕೂಡ ಇದ್ದವು. ಹೀಗಾಗಿ ಈಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ಹಾಗಾಗಿ ಹಲವು ಶಿಕ್ಷಣ ತಜ್ಞರು, ಹೋರಾಟಗಾರರು, ಸಂಘ ಸಂಸ್ಥೆಗಳು ಕೂಡ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದ್ದೇವೆ. ಈ ಹಿಂದೆ ಬಿಜೆಪಿ ಸರ್ಕಾರದಲ್ಲಿ ಇದ್ದಂತ ಪಠ್ಯ ಪುಸ್ತಕಗಳನ್ನ ಮತ್ತೊಮ್ಮೆ ಪರಿಷ್ಕರಣೆ ಮಾಡಿ ಬದಲಾವಣೆಗಳನ್ನ ಮಾಡಬೇಕು. ಆ ಬದಲಾವಣೆಯಾದಂತಹ ಪುಸ್ತಕಗಳನ್ನ ಈ ವರ್ಷ ವಿದ್ಯಾರ್ಥಿಗಳಿಗೆ ನೀಡಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇವೆ, ಮನವಿ ಪತ್ರವನ್ನು ಕೂಡ ಸಲ್ಲಿಸ್ತಾ ಇವೆ. ಕಾಂಗ್ರೆಸ್ ಪಕ್ಷ ಕೂಡ ಚುನಾವಣಾ ಪೂರ್ವದಲ್ಲಿ ಹೇಳಿತ್ತು, ನಾವೇನಾದರೂ ಅಧಿಕಾರಕ್ಕೆ ಬಂದ್ರೆ ಬಿಜೆಪಿ ಸರ್ಕಾರದಲ್ಲಿದ್ದ ಪಠ್ಯ ಪುಸ್ತಕಗಳನ್ನ ನಾವು ಪರಿಷ್ಕರಣೆ ಮಾಡಿ ಮತ್ತಷ್ಟು ಬದಲಾವಣೆಯನ್ನ ಮಾಡಿ ವಿದ್ಯಾರ್ಥಿಗಳ ಕೈಗೆ ನೀಡ್ತೀವಿ ಅಂತ ಹೇಳಿತ್ತು. ಈಗ ಅದು ಅಧಿಕಾರಕ್ಕೆ ಬಂದಿದೆ. ಹಾಗಾದ್ರೆ ಮುಂದಿನ ವರ್ಷ ಈ ಸರ್ಕಾರ ಪಠ್ಯ ಪುಸ್ತಕಗಳನ್ನ ಬದಲಾವಣೆ ಮಾಡುತ್ತಾ? ಆತ್ಮೀಯರೇ, ನನಗೆ ಗೊತ್ತಿರುವ ಮಾಹಿತಿ ಪ್ರಕಾರ ಈಗಾಗಲೇ ಪಠ್ಯ ಪುಸ್ತಕಗಳು ಮುದ್ರಣವಾಗಿವೆ. ಇನ್ನು ಕೆಲವೇ ದಿನಗಳಲ್ಲಿ ಶೈಕ್ಷಣಿಕ ವರ್ಷ ಕೂಡ ಆರಂಭವಾಗಲಿದೆ. ಶಾಲಾ ಕಾಲೇಜುಗಳು ಜೂನ್ 1 ಪುನರ್ ಆರಂಭವಾಗಲಿವೆ. ಉಳಿದಿರೋದು ಕೇವಲ ಬೆರಳೆಣಿಕೆಯ ದಿನಗಳಷ್ಟೇ. ಈ ಬೆರಳೆಣಿಕೆಯ ದಿನಗಳಲ್ಲಿ ಪಠ್ಯ ಪುಸ್ತಕವನ್ನು ಪರಿಷ್ಕರಣೆ ಮಾಡಿ ಅವುಗಳಲ್ಲಿ ಆಗಿರುವಂತಹ ಲೋಪಗಳನ್ನು ತಿದ್ದುಪಡಿ ಮಾಡಿ ಮತ್ತೆ ಅವುಗಳನ್ನು ಮುದ್ರಣ ಮಾಡಿ ವಿದ್ಯಾರ್ಥಿಗಳಿಗೆ ಒಂದು ನೀಡೋದು ತುಂಬಾ ಕಷ್ಟವೇ ಆಗುತ್ತೆ. ಜೊತೆಗೆ ಈಗಾಗಲೇ ಪಠ್ಯ ಪುಸ್ತಕಗಳು ಮುದ್ರಣ ಆಗಿದ್ದಾವೆ, ಆ ಮುದ್ರಣ ಆದಂತಹ ಪಠ್ಯ ಪುಸ್ತಕಗಳು ಮತ್ತೆ ಅವು ವೇಸ್ಟ್ ಆಗ್ತಕ್ಕಂತ ಸಾಧ್ಯತೆ ಇರುತ್ತೆ. ಜೊತೆಗೆ ಈ ಒಂದು ಪರಿಷ್ಕರಣೆಯನ್ನ ಮಾಡಬೇಕಂದ್ರೆ ಒಂದು ಸಮಿತಿಯನ್ನ ರಚನೆ ಮಾಡಬೇಕು. ಆ ಸಮಿತಿ ಹಲವಾರು ವಿಷಯಗಳ ಬಗ್ಗೆ ಚರ್ಚೆ ಮಾಡಬೇಕು, ಸಭೆಗಳನ್ನ ನಡೆಸಬೇಕಾಗುತ್ತೆ, ಹಲವಾರು ಕಾರ್ಯಕ್ರಮಗಳನ್ನ ಅದು ಹಮ್ಮಿಕೊಳ್ಬೇಕಾಗತ್ತೆ. ಅದೆಲ್ಲ ಆದ ನಂತರ ಪರಿಷ್ಕರಣೆಯಾಗಿ ಪಠ್ಯಪುಸ್ತಕ ಸಿದ್ಧ ಆಗಿ ಅದು ಮುದ್ರಣ ಆಗಿ ವಿದ್ಯಾರ್ಥಿಗಳ ಕೈಗೆ ಬರಬೇಕಾಗತ್ತೆ. ಅದಕ್ಕೆಲ್ಲ ಕನಿಷ್ಠ ಎಲ್ಲಂದ್ರೆ 3-4 ಬೇಕಾಗುತ್ತೆ. ಜೊತೆಗೆ ಇನ್ನು ಶಿಕ್ಷಣ ಸಚಿವರು ಕೂಡ ಅಧಿಕೃತವಾಗಿ ಯಾರು ಅಂತ ಇನ್ನೂ ಗೊತ್ತಾಗಿಲ್ಲ. ಹೀಗಾಗಿ ಆ ಶಿಕ್ಷಣ ಸಚಿವರು ಆಯ್ಕೆ ಆಗಬೇಕಾಗತ್ತೆ. ಅವರು ಸಭೆಗಳನ್ನ ಮಾಡಿ ಸಮಿತಿಯನ್ನ ಮಾಡಿ ಬಹಳಷ್ಟು ಕಾರ್ಯಕ್ರಮಗಳನ್ನ ಮಾಡಬೇಕಾಗತ್ತೆ. ಅದಕ್ಕೆಲ್ಲ 3-4 ಬೇಕಾಗುತ್ತೆ. ಹೀಗಾಗಿ 2023-24 ಸಾಲಿನ ಆರಂಭದಲ್ಲಿ ಪಠ್ಯ ಪುಸ್ತಕಗಳು ಪರಿಷ್ಕರಣೆಯಾಗಿ ಬರೋದು ತುಂಬಾ ಕಷ್ಟ ಅಂತ ಹೇಳಬಹುದು. ಈ ಹಿಂದೆ ಏನು ಪಠ್ಯ ಪುಸ್ತಕಗಳಿದ್ವು ಅವೇ ಪಠ್ಯ ಪುಸ್ತಕಗಳು ಈ ವರ್ಷ ಕೂಡ ಬರುತ್ತವೆ. ಬೇಕಾದ್ರೆ ಮುಂದಿನ ವರ್ಷದಲ್ಲಿ ಬದಲಾವಣೆಯಾಗುವಂತ ಸಾಧ್ಯತೆಗಳಿದ್ದಾವೆ. ಮುಂದಿನ ವರ್ಷ ಅಥವಾ ಮುಂದಿನ ಸೆಮಿಸ್ಟರ್, ಈಗ ಸೆಮಿಸ್ಟರ್ ವ್ಯವಸ್ಥೆ ಇರೋದ್ರಿಂದ 2ನೇ ಸೆಮಿಸ್ಟರ್ನಲ್ಲಿ ಪಠ್ಯ ಪುಸ್ತಕಗಳು ಪರಿಷ್ಕರಣೆಯಾಗಿ ಬದಲಾವಣೆ ಆಗಬಹುದು. ಆದರೆ ಏನು ಆರಂಭದಲ್ಲಿ ಏನು 1ನೇ ಸೆಮಿಸ್ಟರ್ ಪ್ರಾರಂಭ ಆಗ್ತಾ ಇದೆಯಲ್ಲ, ಈ ಸೆಮಿಸ್ಟರ್ನಲ್ಲಿ ಪಠ್ಯ ಪುಸ್ತಕಗಳು ಬದಲಾವಣೆಯಾಗುವುದು ತುಂಬಾ ಕಷ್ಟ ಅಂತಾನೆ ಹೇಳಬಹುದು. ಹೀಗಾಗಿ ಯಾರು ಕೂಡ ಆತಂಕಕ್ಕೆ ಒಳಗಬೇಕಾಗಿಲ್ಲ. ಹಳೆಯ ಪಠ್ಯ ಪುಸ್ತಕಗಳನ್ನು ನೀವು ಕೊಂಡುಕೊಂಡು ಓದಬಹುದು, ನೀವು ಪರೀಕ್ಷೆಗಳಿಗೆ ತಯಾರಿ ಆಗಬಹುದು. ಮುಂದೆ ಏನಾದರೂ ಅಂತ ಒಂದು ಪ್ರಸ್ತಾಪ ಬಂದಾಗ ಆ ಬಗ್ಗೆ ತಮಗೆ ಮಾಹಿತಿಯನ್ನು ನೀಡ್ತೀನಿ. ಇನ್ನು ಎನ್ಇಪಿ ರದ್ದಾಗುತ್ತಾ ಅಂತೇಳಿ ಕಾಂಗ್ರೆಸ್ ಸರ್ಕಾರ ತನ್ನ ಚುನಾವಣಾ ಪ್ರಣಾಳಿಕೆಯಲ್ಲಿ ಹೇಳಿತ್ತು, ನಾವು ಅಧಿಕಾರಕ್ಕೆ ಬಂದ್ರೆ ಎನ್ಇಪಿಯನ್ನ ರದ್ದು ಮಾಡ್ತೀವಿ ಅಂತೇಳಿ. ಆದ್ರೆ ಅದು ಕೂಡ ತುಂಬಾ ಕಷ್ಟ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಕ್ಯಾಬಿನೆಟ್ ಮೀಟಿಂಗ್ ಆಗ್ಬೇಕು, ವಿಧಾನಸಭಾ ಅಧಿವೇಶನ ಆಗ್ಬೇಕು, ಸಚಿವ ಸಂಪುಟ ಆಗ್ಬೇಕು, ಅಲ್ಲಿ ಒಂದು ಸಮಿತಿಯನ್ನ ಮಾಡಬೇಕು, ಒಂದು ಮಸೂದೆಯನ್ನ ಮಾಡಬೇಕು, ಆ ಎಲ್ಲ ಮಸೂದೆ ಮಾಡಿ ಆಗ ಎನ್ಇಪಿಯನ್ನ ರದ್ದು ಮಾಡಬೇಕಾಗತ್ತೆ. ಯಾಕಂದ್ರೆ ಈ ಹಿಂದೆ ಬಿಜೆಪಿ ಸರ್ಕಾರ ಅದನ್ನ ಜಾರಿಗೆ ತಂದಿತ್ತು. ಒಂದು ಏನಾಗ್ಬೋದು ಅಂತಂದ್ರೆ, ಈಗಾಗಲೇ ಎನ್ಇಪಿ ಬಂದು ಕೇವಲ ಡಿಗ್ರಿಗೆ ಮಾತ್ರ ಇದೆ. 2021-22 ಸಾಲಿನಿಂದ ಡಿಗ್ರಿಗೆ ಮಾತ್ರ ಇದೆ. ಇನ್ನು ಪ್ರೈಮರಿ, ಹೈಯರ್ ಪ್ರೈಮರಿ, ಹೈಸ್ಕೂಲು, ಪಿಯು ಕಾಲೇಜ್ಗೆ ಬಂದಿರಲಿಲ್ಲ. ಮುಂದಿನ ವರ್ಷ ಅದನ್ನ ಜಾರಿಗೆ ತರ್ತೀವಿ ಅಂತೇಳಿ ಈ ಹಿಂದೆ ಇದ್ದ ಬಿಜೆಪಿ ಸರ್ಕಾರ ಹೇಳಿತ್ತು.
ಈಗ ಬಿಜೆಪಿ ಸರ್ಕಾರ ಇಲ್ಲ, ಕಾಂಗ್ರೆಸ್ ಸರ್ಕಾರ ಬಂದಿದೆ. ಹೀಗಾಗಿ ಮುಂದಿನ ವರ್ಷ ಈ ಪ್ರಾಥಮಿಕ ಮತ್ತು ಹೈಯರ್ ಪ್ರೈಮರಿಗೇನು ಎನ್ಇಪಿ ಬರೋದಿತ್ತಲ್ಲ, ಅದನ್ನ ತಡೆ ಹಿಡಿಬಹುದು, ರದ್ದು ಮಾಡಕ್ಕಾಗಲ್ಲ. 2023-24 ಸಾಲಿನಲ್ಲಿ ಆ ಒಂದು ಎನ್ಇಪಿ ಬರಲಾರದಂತೆ ತಡೆ ಹಿಡಿಬಹುದು. ಡಿಗ್ರಿಗೆ ಯಥ ಪ್ರಕಾರ ಮುಂದುವರಿಯುತ್ತೆ, ಮತ್ತೆ ಸಚಿವ ಸಂಪುಟ ಆಗಿ ಅಧಿವೇಶನ ಆಗಿ ಅಲ್ಲಿ ಮಸೂದೆಯಾಗಿ ಅದು ಕಾನೂನಾಗಿ ಜಾರಿಗೆ ಬಂದ ಮೇಲೆ ರದ್ದು ಮಾಡುವಂತ ಸಾಧ್ಯತೆ ಇದೆ. ಅಲ್ಲಿವರೆಗೂ ರದ್ದಾಗಲಿಕ್ಕೆ ಸಾಧ್ಯ ಇಲ್ಲ, ಮುಂದೇನಾಗುತ್ತೆ ಕಾದು ನೋಡೋಣ. ಆತ್ಮೀಯರೆ, ಇದು ಇವತ್ತಿನ ವಿಶೇಷ ವಿಷಯವಾಗಿತ್ತು. ಮುಂದಿನ ವಿಶೇಷ ವಿಷಯದೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ.